ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಅಥವಾ ಮುಂಬರುವ PSI ಆಗಿರ್ಬೋದು, KAS ಆಗಿರ್ಬೋದು, ಆಮೇಲೆ PC, FDA, SDA ಹಾಗೂ ಇನ್ನಿತರ ಎಕ್ಸಾಮ್ನಲ್ಲಿ ಕೇಳಬಹುದಾದಂತಹ ಅತಿ ಮುಖ್ಯವಾದಂತಹ ವಿಜ್ಞಾನದ ಪ್ರಶ್ನೋತ್ತರಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಈ ಒಂದು ವಿಡಿಯೋನ ನೋಡ್ಕೊಂಬರೋಣ. ಒಂದನೆಯದ್ದು, ಅನುವಂಶೀಯವಾಗಿ ಬರುವಂತಹ ರೋಗ ಯಾವುದು? ಅದು ಬಣ್ಣಗುರುಡುತನ. ಉತ್ತರ. ಪ್ರಶ್ನೆ 2, ವಿದ್ಯುತ್ ಬಲ್ಬನ್ನು ಕಂಡುಹಿಡಿದವರು ಯಾರು? ಉತ್ತರ, ಥಾಮಸ್ ಅಲ್ವಾ ಎಡಿಸನ್. ಪ್ರಶ್ನೆ 3, ವಿಜ್ಞಾನದ ಪಿತಾಮಹ ಯಾರು? ಉತ್ತರ, ರೋಜರ್ ಬೇಕನ್. ಪ್ರಶ್ನೆ 4, ಜೀವಶಾಸ್ತ್ರದ ಪಿತಾಮಹ ಯಾರು? ಉತ್ತರ, ಅರಿಸ್ಟಾಟಲ್. ಪ್ರಶ್ನೆ 5, ಕ್ಲೋರೋಫಿಲ್ನಲ್ಲಿ ಡ್ಯಾಶ್ ಎಂಬ ಲೋಹವಿದೆ? ಉತ್ತರ, ಮ್ಯಾಗ್ನೀಷಿಯಂ ಎಂಬ ಲೋಹ. ಪ್ರಶ್ನೆ 6, ವಿದ್ಯುತ್ ದೀಪಗಳಲ್ಲಿ ತುಂಬುವ ಅನಿಲ ಯಾವುದು? ಆರ್ಗಾನ್ ಅಥವಾ ನೈಟ್ರೋಜನ್. ಪ್ರಶ್ನೆ 7, ಸೋಡಾ ನೀರಿನಲ್ಲಿ ಡ್ಯಾಶ್ ಇರುತ್ತದೆ, ಅದು ಇಂಗಾಲದ ಡೈಆಕ್ಸೈಡ್ ಇರುತ್ತದೆ. ಪ್ರಶ್ನೆ 8, ಗೋಬರ್ ಗ್ಯಾಸ್ನಲ್ಲಿ ಮೀಥೇನ್ ಇರುತ್ತದೆ. ಪ್ರಶ್ನೆ 9, ರಕ್ತವು ಅಸ್ಥಿಮಜ್ಜೆಗಳಿಂದ ಡ್ಯಾಶ್ಗಳನ್ನು ಪಡೆಯುತ್ತದೆ, ಅದು RBC. ಪ್ರಶ್ನೆ 10, ಸೂರ್ಯನ ತಾಪಮಾನವನ್ನು ಅಳೆಯಲು ಬಳಸುವ ಮಾನ ಯಾವುದು? ಉತ್ತರ, ಪೈರೋಮೀಟರ್. ಪ್ರಶ್ನೆ 11, ಸೋಪಿನ ನೊರೆಯಲ್ಲಿ ಬಣ್ಣ ಕಾಣಲು ಕಾರಣ? ಉತ್ತರ, ವ್ಯತಿಕರಣ. ಪ್ರಶ್ನೆ 12, ವಿಕಿರಣಶೀಲತೆಯ ಪಿತಾಮಹ ಯಾರು? ಉತ್ತರ, ಹೆನ್ರಿ ಬೆಕ್ವೆರಲ್. ಪ್ರಶ್ನೆ 13, ಸಿಮೆಂಟ್ ತಯಾರಿಕೆಯಲ್ಲಿ ಡ್ಯಾಶ್ ಸೇರಿಸುತ್ತಾರೆ, ಅದು ಉತ್ತರ, ಜಿಪ್ಸಮ್. ಪ್ರಶ್ನೆ 14, ಸಿಮೆಂಟ್ ತಯಾರಿಕೆಯಲ್ಲಿ ಜಿಪ್ಸಮನ್ನು ಸೇರಿಸುವ ಮುಖ್ಯ ಉದ್ದೇಶ? ಉತ್ತರ, ಸಿಮೆಂಟ್ ಗಟ್ಟಿಯಾಗುವುದನ್ನು ತಡೆಯಲು. ಪ್ರಶ್ನೆ 15, ಡ್ಯಾಶನ್ನು ಪಾಲಿ ಅಮೈಡ್ ಎಂದು ಕರೆಯುತ್ತಾರೆ? ಉತ್ತರ, ನೈಲಾನ್. ಪ್ರಶ್ನೆ 16, ಭೂಸ್ಥಿರ ಉಪಗ್ರಹಗಳು ಭೂಮಿಯಿಂದ ಡ್ಯಾಶ್ ಕಿಲೋಮೀಟರ್ ಎತ್ತರದಲ್ಲಿ ನೆಲೆಸುತ್ತವೆ? ಉತ್ತರ, 36,000 ಕಿಲೋಮೀಟರ್. ಪ್ರಶ್ನೆ 17, ಕೆಂಪು ಮಣ್ಣು ಬಣ್ಣಕ್ಕೆ ಕಾರಣವಾದದ್ದು? ಉತ್ತರ, ಕಬ್ಬಿಣದ ಆಕ್ಸೈಡ್ ಅಥವಾ ಫೆರಸ್ ಆಕ್ಸೈಡ್. ಪ್ರಶ್ನೆ 18, ಮಾನವನ ದೇಹದಲ್ಲಿ ಹೇರಳವಾಗಿರುವ ಮೂಲ ವಸ್ತು ಯಾವುದು? ಉತ್ತರ, ಆಮ್ಲಜನಕ. ಪ್ರಶ್ನೆ 19, ಕಲ್ಪಕಂ ಅಣುವಿದ್ಯುತ್ ಸ್ಥಾವರ ಯಾವ ರಾಜ್ಯದಲ್ಲಿದೆ? ಉತ್ತರ, ತಮಿಳುನಾಡು. ಪ್ರಶ್ನೆ 20, ಬೆರಳಚ್ಚು ಯಾವುದೇ ವ್ಯಕ್ತಿಗಳಲ್ಲಿ ಒಂದೇ ರೀತಿ ಇರುವುದಿಲ್ಲ? ಬೆರಳಚ್ಚು ಯಾವುದೇ ಇಬ್ಬರು ವ್ಯಕ್ತಿಗಳಲ್ಲಿ ಒಂದೇ ರೀತಿ ಇರುವುದಿಲ್ಲ. ಪ್ರಶ್ನೆ 21, ಬರೀ ಎಲೆಯಿಂದಲೇ ಅಭಿವೃದ್ಧಿಪಡಿಸುವ ಸಸ್ಯದ ಹೆಸರೇನು? ಅದು ಬ್ರಯೋಪಿಲಿಮ್. ಪ್ರಶ್ನೆ 22, ಸಸ್ಯಗಳಲ್ಲಿ ಆಹಾರ ವಾಹಿನಿ ಅಂಗಾಂಶ ಎಂದು ಕರೆಯಲ್ಪಡುವುದು ಯಾವುದು? ಉತ್ತರ, ಪ್ಲೋಯಂ. ಇನ್ನೊಂದು ನೀರು ವಾಹಿನಿ, ಅದು ಜೈಲಂ. ಪ್ರಶ್ನೆ 23, ಅಷ್ಟಕ ಜೋಡಣೆ ಹೊಂದಿರುವ ಮೂಲ ವಸ್ತುಗಳು ಯಾವುವು? ಉತ್ತರ, ಜಡಾನಿಲಗಳು. ಪ್ರಶ್ನೆ 24, ರಬ್ಬರನ್ನು ವಲ್ಕನೀಕರಣಗೊಳಿಸಲು ಬಳಸುವ ಮೂಲ ವಸ್ತು ಯಾವುದು? ಅದು ಗಂಧಕ. ಪ್ರಶ್ನೆ 25, ಸತುವಿನ ಸಂಕೇತವನ್ನು ZN ಎಂದು ಕರೆಯುತ್ತಾರೆ, ಅಥವಾ ಸತುವಿನ ಸಂಕೇತ ZN. ಪ್ರಶ್ನೆ 26, ಸತುವಿನ ಪರಮಾಣು ಸಂಖ್ಯೆ ಎಷ್ಟು? 65. ಪ್ರಶ್ನೆ 27, ಅತಿ ಹೆಚ್ಚು ಕರಗುವ ಬಿಂದು ಹೊಂದಿರುವ ಲೋಹ ಯಾವುದು? ಅದು ಟಂಗ್ಸ್ಟನ್. ಪ್ರಶ್ನೆ 28, ಟಂಗ್ಸ್ಟನ್ನ ಸಂಕೇತವೇನು? ಅದು W. ಟಂಗ್ಸ್ಟನ್ನ ಪರಮಾಣು ಸಂಖ್ಯೆ ಎಷ್ಟು ಅಂದರೆ 74. ಪ್ರಶ್ನೆ 30, ಪಾತ್ರೆಗಳ ತಯಾರಿಕೆಯಲ್ಲಿ ಬಳಕೆಯಲ್ಲಿರುವ ಲೋಹ ಯಾವುದು? ಉತ್ತರ, ಸತು. ಪ್ರಶ್ನೆ 31, ಟಂಗ್ಸ್ಟನ್ನನ್ನು ಆವಿಷ್ಕರಿಸಿದವರು? ಉತ್ತರ, ಡಿ ಎಲ್ಯುವರ್ ಸಹೋದರರು.
ಪ್ರಶ್ನೆ 32, ಟಂಗ್ಸ್ಟನ್ ಅನ್ನು ಯಾವಾಗ ಆವಿಷ್ಕರಿಸಲಾಯಿತು? ಉತ್ತರ 1783. ಪ್ರಶ್ನೆ 33, ಕತ್ತರಿಸಿದರೆ ಮತ್ತೆ ಬೆಳೆಯುವ ಅಂಗ ಯಾವುದು? ಉತ್ತರ ಯಕೃತ್ ಅಥವಾ ಲಿವರ್. ಪ್ರಶ್ನೆ 34, ಅತಿ ಹೆಚ್ಚು ಭೇದಿಸುವ ಸಾಮರ್ಥ್ಯ ಹೊಂದಿರುವ ಕಿರಣಗಳು ಯಾವುವು? ಗಾಮಾ ಕಿರಣಗಳು. ಪ್ರಶ್ನೆ 35, ಡ್ಯಾಶ್ ಮೈಲಿಯು ಸಮುದ್ರದ ದೂರವನ್ನು ಅಳೆಯಲಾಗಿದೆ, ನಾಟಿಕಲ್. ಪ್ರಶ್ನೆ 36, ಪರಮಾಣು ಕ್ರಿಯಾಕಾರಿಗಳಲ್ಲಿ ಗ್ರಾಫೈಟನ್ನು ಮಂದಕಾರಕವಾಗಿ ಬಳಸುತ್ತಾರೆ. ಪ್ರಶ್ನೆ 37, ಶಬ್ದದ ತೀವ್ರತೆಯನ್ನು ಅಳೆಯುವ ಮಾನ ಯಾವುದು? ಉತ್ತರ ಡೆಸಿಬಲ್. ಪ್ರಶ್ನೆ 38, ಯಾವ ಮೀಟರ್ ಬಣ್ಣಗಳ ತೀವ್ರತೆಯನ್ನು ಅಳೆಯುತ್ತದೆ? ಅದು ಕ್ರೋಮೋಮೀಟರ್. ಪ್ರಶ್ನೆ 39, ಡೆಂಗ್ಯೂ ಜ್ವರ ನಿವಾರಣೆಗಾಗಿ ಯಾವ ಸರ್ಕಾರ ವಿಶ್ವದಲ್ಲೇ ಮೊದಲ ಬಾರಿಗೆ ಲಸಿಕೆಯನ್ನು ಅನುಮೋದಿಸಿ ಮಾರುಕಟ್ಟೆಗೆ ಪರಿಚಯಿಸಿದೆ? ಉತ್ತರ ಮೆಕ್ಸಿಕೋ. ಸ್ನೇಹಿತರೆ, ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಸ್ನೇಹಿತರೆ, ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಶುಭ ದಿನ.